ಓಕೆ ಕೊರೋನಾ ಎರಡನೇ ಅಲೆ ರಣಾರ್ಭಟ ಮುಂದುವರಿತಾ ಇದ್ದು ಬಹಳ ಭೀಕರ ಪರಿಸ್ಥಿತಿ ಸದ್ಯ ಬೆಂಗಳೂರಿನಲ್ಲಿ ತಲೆದೋರಿದೆ ಎರಡನೇ ಅಲೆಗೆ ತತ್ತರಿಸಿ ಹೋಗ್ತಾ ಇದೆ ರಾಜ್ಯ ಕೊರೋನಾ ಎರಡನೇ ಅಲೆಯ ರಣಾರ್ಭಟ ಮುಂದುವರಿದಿದೆ ಎರಡನೇ ಅಲೆಗೆ ರಾಜ್ಯ ತತ್ತರಿಸಿ ಹೋಗ್ತಾ ಇದೆ ಎರಡನೇ ಅಲೆ ಹೊತ್ತಲ್ಲೇ ಮತ್ತೊಂದು ಶಾಕ್ ಕೂಡ ಎದುರಾಗಿದೆ ಕೊನೆಗೂ ರಾಜ್ಯಕ್ಕೆ ಎಂಟ್ರಿ ಕೊಟ್ಟಿದೆ ಹೊಸ ವೈರಸ್ ಈಗಿರುವ ಕೊರೋನಾ ರೂಪಾಂತರಿ ಹೊಸ ರೂಪ ಈಗ ತಳೆದಿದೆ ಆ ಹೊಸ ರೂಪದ ಕೊರೋನಾ ವೈರಸ್ ಹೇಗೆಲ್ಲ ರಣಾರ್ಭಟವನ್ನ ಮುಂದುವರಿಸಬಹುದು ಯಾವ ರೀತಿಯಾದಂತಹ ರೋಗ ಲಕ್ಷಣಗಳನ್ನು ಹೊತ್ತು ತರಬಹುದು ಇದರಿಂದ ಇನ್ನಷ್ಟು ಡೇಂಜರ್ ಸಿಚುಯೇಷನ್ ಗೆ ತಲುಪುತ್ತಾ ರಾಜ್ಯ ಎರಡನೇ ಅಲೆ ಹೊತ್ತಲ್ಲೇ ಮತ್ತೊಂದು ಶಾಕಿಂಗ್ ನ್ಯೂಸ್ ಹೊಸ ವೈರಸ್ ಎಂಟ್ರಿ ಆಗಿದೆ ರಾಜ್ಯಕ್ಕೆ ಈಗಿರುವ ಕೊರೋನಾ ರೂಪಾಂತರಿ ಹೊಸ ರೂಪ ಇದು ಎರಡನೇ ಅಲೆಯ ಡೇಂಜರ್ ಸಿಚುಯೇಷನ್ ರಾಜ್ಯದ 20 ಮಂದಿಯಲ್ಲಿ ಹೊಸ ವೈರಸ್ ಪತ್ತೆಯಾಗಿದೆ ರಾಜ್ಯದ 20 ಮಂದಿಯಲ್ಲಿ ಹೊಸ ವೈರಸ್ ಸೋಂಕು ಪತ್ತೆಯಾಗಿರೋದು ಈಗ ಆತಂಕಕ್ಕೆ ಕಾರಣವಾಗಿದೆ ಈ 20 ಹೊಸ ವೈರಸ್ ಏನಿದೆ ಇದರ ಸ್ಪ್ರೆಡ್ ಎಷ್ಟು ವೇಗವಾಗಿರುತ್ತೆ ಏನು ಇದರಿಂದ ಆಗಬಹುದಾದಂತ ಅನಾಹುತಗಳೇನು ಈಗಿರುವ ವೈರಸ್ ಗಿಂತ ಹೆಚ್ಚು ವೇಗ ಹರಡುವಂತ ವೈರಸ್ ಇದು ದೇಹ ಸೇರಿದ ಕೆಲವೇ ದಿನಗಳಲ್ಲಿ ಪ್ರಾಣಕ್ಕೆ ಅಪಾಯವನ್ನ ತಂದಿಡಬಲ್ಲದು ಅದಕ್ಕೆ ಹೆಚ್ಚು ಸಮಯವನ್ನು ಕೂಡ ಮಾಡಿಕೊಡಲ್ಲ ಅದಕ್ಕೆ ಹೇಳೋದು ಲಕ್ಷಣಗಳು ಏನೇ ಕಂಡುಬರಲಿ ಕ್ವಿಕ್ ಆಗಿ ಚೆಕ್ ಮಾಡ್ಸಿ ಅಂತ 20 ಜನರಲ್ಲಿ ಡಬಲ್ ಮ್ಯೂಟೆಂಟ್ ವೈರಸ್ ಪತ್ತೆಯಾಗಿದೆ ಡಬಲ್ ಮ್ಯೂಟೆಂಟ್ ವೈರಸ್ 20 ಮಂದಿಯಲ್ಲಿ ಈಗ ಪತ್ತೆಯಾಗಿದೆ ಇದನ್ನ ಪರೀಕ್ಷೆ ನಡೆಸಿದಂತ ಸಂದರ್ಭದಲ್ಲಿ ಹೊಸ ವೈರಾಣು ಮ್ಯೂಟೆಂಟ್ ಹೊಸ ತಳಿ ಪತ್ತೆಯಾಗಿರೋದು ಈಗ ಗೊತ್ತಾಗ್ತಾ ಇದ್ದು ನಿನ್ನೆಯ ಹೆಲ್ತ್ ಬುಲೆಟಿನ್ ಅಲ್ಲಿ ಡಬಲ್ ಮ್ಯೂಟೆಂಟ್ ಮಾಹಿತಿಯನ್ನ ಆರೋಗ್ಯ ಇಲಾಖೆ ಬಹಿರಂಗಪಡಿಸಿದೆ ಇದು ಅಕ್ಟೋಬರ್ 2020 ರಲ್ಲಿ ಮೊದಲ ಬಾರಿಗೆ ಡಬಲ್ ಮ್ಯೂಟೆಂಟ್ ಪತ್ತೆಯಾಗಿತ್ತು ಸೋ ಈಗ ಇನ್ನೊಂದು ಡಬಲ್ ಮ್ಯೂಟೆಂಟ್ ಪತ್ತೆಯಾಗಿದೆ ಇದು ಈಗ ಒಟ್ಟು 20 ಮಂದಿಯಲ್ಲಿ ಪತ್ತೆಯಾಗಿದೆ ಅನ್ನುವಂತದನ್ನ ಹೇಳ್ತಾ ಇದ್ದಾರೆ ಇದು 2020 ರಲ್ಲೇ ಅಕ್ಟೋಬರ್ ನಲ್ಲಿ ಈ ಮೊದಲ ಬಾರಿಗೆ ಡಬಲ್ ಮ್ಯೂಟೆಂಟ್ ಪತ್ತೆಯಾಗಿತ್ತು ಸೋ ಈ ಬಗ್ಗೆ ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ನಂದಿನಿಯಿಂದ ನಂದಿನಿ ಡಬಲ್ ಮ್ಯೂಟೆಂಟ್ ಈಗ ಎರಡನೇ ಅಲೆಯಲ್ಲಿ ಎಷ್ಟು ಡೇಂಜರಸ್ ಆಗಿದೆ ಇದರ ವೇಗ ಏನು ಹೇಳ್ತಾರೆ ಲಕ್ಷಣಗಳೇನಾದರೂ ಭಿನ್ನವಾಗಿದೆಯಾ ಮತ್ತು ಪ್ರಾಣಕ್ಕೆ ಅಪಾಯ ಬೇಗ ತಂದಿಡಬಲ್ಲದು ಅಂತಿರೋದು ಯಾವ ಕಾರಣಕ್ಕೆ ದಿವ್ಯ ಜ್ಯೋತಿ ಡಬಲ್ ಮ್ಯೂಟೆಂಟ್ ಹೆಸರೇ ಹೇಳುವ ಹಾಗೆ ಡಬಲ್ ಎಫೆಕ್ಟ್ ಕೊಡುತ್ತಿದೆ ಕರೋನಾ ಎರಡನೇ ಅಲೆಯಲ್ಲಿ ಮಾರಕವಾದಂತಹ ವಿಚಾರ ಇದೇ ಆಗಿದೆ ಸದ್ಯಕ್ಕೆ ನಾವು ಗಮನಿಸುತ್ತಿರೋದು ಏನು ಅಂತ ಅಂದ್ರೆ ಮೊದಲ ಅಲೆಯಲ್ಲಿ ಹೆಚ್ಚು ಎಫೆಕ್ಟಿವ್ ಆಗ್ತಿರಲಿಲ್ಲ ಇದರ ಗುಣಲಕ್ಷಣಗಳನ್ನ ಹಾಗೂ ಇದರ ಎಫೆಕ್ಟಿವ್ ಅನ್ನ ನೀವು ಗಮನಿಸುತ್ತಾದ್ರೆ ಮೊದಲನೇದಾಗಿ ಇದು ವೈರಸ್ ಯಾರಿಗೆ ಒಬ್ಬರಿಗೆ ಸೋಂಕು ಹರಡಿದ್ರು ಸಹ ಮೊತ್ತ ಮೊದಲನೇ ಅಲೆಯಲ್ಲಿ 7 ದಿನಗಳ ಬೇಕಾಗ್ತಿತ್ತು ಅದು ಒಬ್ಬರಿಂದ ಇನ್ನೊಬ್ರು ಪಾಸ್ ಆಗೋಕೆ ಗುಣಲಕ್ಷಣಗಳು ತಿಳ್ಕೊಳ್ಳೋದಕ್ಕೆ ಆದ್ರೆ ಎರಡನೇ ಅಲೆಯಲ್ಲಿ ಹಾಗಲ್ಲ ಯಾಕೆ ಅಂದ್ರೆ ಅದು ಡಬಲ್ ಮ್ಯೂಟೆಂಟ್ ನ ಎಫೆಕ್ಟ್ ಆಗಿದ್ದು ಮೊದಲೇ ದಿನವೇ ಗುಣಲಕ್ಷಣಗಳು ಪತ್ತೆ ಆಗುತ್ತೆ 2 ರಿಂದ 3 ದಿನಗಳೊಳಗೆ ಇನ್ನೊಬ್ರಿಗೆ ಹಬ್ಬುತ್ತೆ ಹಾಗಾಗಿ ಇದು ವೆರಿ ಡೇಂಜರಸ್ ಅಂದ್ರೆ ಫಾಸ್ಟ್ ಆಗಿ ಮೂವ್ ಆಗ್ತದೆ ಫ್ಯಾಮಿಲಿ ಒಳಗಡೆ ಯಾಕೆ ಕರೋನಾ ಹೆಚ್ಚು ಸಂಖ್ಯೆಯಲ್ಲಿ ಬರ್ತಿದೆ ಮನೇಲಿ ಇದ್ದವರೆಲ್ಲರೂ ಯಾಕೆ ಪಾಸಿಟಿವ್ ಆಗ್ತಿದ್ದಾರೆ ಅನ್ನೋದಕ್ಕೆ ಇದೊಂದು ಹೊಸ ಅಂಕಿಅಂಶಗಳು ಸಿಕ್ಕಿದೆ ಡಬಲ್ ಮ್ಯೂಟೆಂಟ್ 20 ಜನರಿಗೆ ಸೋಂಕಾಗಿದೆ ಅಂತ ಹೇಳಿ ಹೆಲ್ತ್ ಬುಲೆಟಿನ್ ಅಲ್ಲಿ ಅಧಿಕೃತವಾಗಿ ನೀಡಿದ್ದಾರೆ ಇಷ್ಟೆಲ್ಲ ಗೊತ್ತಿದ್ರು ಸರ್ಕಾರ ಯಾಕೆ ಡಬಲ್ ಮ್ಯೂಟೆಂಟ್ ಕಂಟೆಂಟ್ ಗಳನ್ನ ಕಡಿಮೆ ಮಾಡೋದಕ್ಕೆ ವೈರಸ್ ಹರಡದ ರೀತಿ ಕ್ರಮ ಕೈಗೊಂಡಿಲ್ಲ ಅನ್ನೋದು ದೊಡ್ಡ ಪ್ರಶ್ನೆ ಆಗಿದೆ ಸದ್ಯ ತಜ್ಞರು ಆತಂಕ ವ್ಯಕ್ತಪಡಿಸುತ್ತಿರೋದು ಏನು ಅಂತ ಅಂದ್ರೆ ಮನೇಲಿ ಇದ್ದವರು ಸಹ ಈ ಡಬಲ್ ಮ್ಯೂಟೆಂಟ್ ಇಂದ ಮನೆಯವ್ರ ಜೊತೆಗೆ ಸ್ವಂತ ಮನೆಯವ್ರ ಜೊತೆ ಇದ್ದಾಗೂ ಸಹ ಮಾಸ್ಕ್ ಹಾಕುವಂತಹ ಅನಿವಾರ್ಯತೆ ಎದುರಾಗಿದೆ ದಿವ್ಯಾ ಥ್ಯಾಂಕ್ ಯು ನಂದಿನಿ ನಿಮ್ಮೆಲ್ಲ ಮಾಹಿತಿಗೆ